ಎಸ್, ಇಡೀ ವಿಶ್ವವನ್ನೇ ನಡೆಸ್ತಾ ಇದೆ, ಆತಂಕಕ್ಕೆ ದೂಡಿದೆ, ಅದು ಕೊರೋನಾ. ಕೊರೋನಾ ಭೀತಿ ಯಾವ ರೀತಿಯಾಗಿ ಕಾಡ್ತಾ ಇದೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೂಕ್ತ ಚಿಕಿತ್ಸೆ ಇಲ್ಲದೆ ಸಾವು ನೋವುಗಳು ಜಾಸ್ತಿ ಆಗ್ತಾನೆ ಇದೆ. ಚೀನಾ ಎಫೆಕ್ಟ್ ನಿಂದ ಭಾರತೀಯರು ಕೂಡ ಗಡಗಡ ಅಂತ ನಡುಕ್ತಾ ಇದ್ದಾರೆ. ಯಾಕೆಂದ್ರೆ ಪಕ್ಕದ ದೇಶನೇ ಚೀನಾ ಆಗಿರುವಂತ ಹಿನ್ನೆಲೆಯಲ್ಲಿ ನಮಗೆ ಎಲ್ಲಿ ಅಟ್ಯಾಕ್ ಆಗ್ಬಿಡುತ್ತೆ ಅನ್ನುವ ಆತಂಕ ಸಹಜವಾಗಿ ಯಾವುದೇ ರಾಷ್ಟ್ರಕ್ಕಾದ್ರೂ ಇದ್ದೇ ಇರುತ್ತೆ. ಕೊರೋನಾ ನಿವಾರಣೆಗೆ ಕರುನಾಡಲ್ಲಿ ಯಾಗವನ್ನ ಮಾಡಲಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ಭೂತ ಭೈರವಿ ತಂತ್ರ ಯಾಗವನ್ನ ಮಾಡಲಾಗಿರುವಂಥದ್ದು. ಭೂತ ಭೈರವಿ ತಂತ್ರ ಯಾಗವನ್ನ ಮಾಡಲಾಗಿದೆ ಯಾವ ಕಾರಣಕ್ಕೆ ಅಂದ್ರೆ ಕೊರೋನಾ ಬೇಗ ಹೋಗ್ಬಿಡ್ಲಿ ಅಂತ. ತುಮಕೂರು ಜಿಲ್ಲೆ ತಿಪಟೂರಿನ ರಂಗನಹಳ್ಳಿಯಲ್ಲಿ ನಡೆದಿರುವಂತ ಯಾಗ ಇದು. ರಂಗನಹಳ್ಳಿ ಸುಕ್ಷೇತ್ರದಲ್ಲಿ ನಡೀತಾ ಇದೆ ಈ ಒಂದು ಯಾಗ. ಶನೇಶ್ವರ, ಆಂಜನೇಯ, ದುರ್ಗಾ ಪರಮೇಶ್ವರಿ, ಕಾಳಿಕಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಈ ಒಂದು ಯಾಗವನ್ನ ಮಾಡಲಾಗ್ತದೆ. ನೀವೆಲ್ಲರೂ ಕೂಡ ಕೇಳ್ಪಟ್ಟಿದ್ರಿ ಅಂತ ಕಾಣಿಸುತ್ತೆ. ಈ ಹಿಂದೆ ಈ ಕೆಲವೊಂದು ದೊಡ್ಡ ದೊಡ್ಡ ರೋಗಗಳು ಬಂದಂತಹ ಸಂದರ್ಭದಲ್ಲಿ ಊರಿಗೆ ಊರೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅವಾಗ ಪೂಜೆಯನ್ನೆಲ್ಲ ಈ ರೀತಿಯಾದಂತಹ ಯಾಗವನ್ನೆಲ್ಲ ಮಾಡ್ತಾ ಇದ್ರು. ಲೋಕ ಕಲ್ಯಾಣ, ರೋಗ ನಿವಾರಣೆಗೆ ಯಾಗವನ್ನು ಮಾಡಲಾಗ್ತಾ ಇದೆ. ಕೊರೋನಾ ವೈರಸ್ ಹರಡದಂತೆ ದೇವರಿಗೆ ಮೊರೆ ಇಡಲಾಗಿರುವಂತದ್ದು. ನಿನ್ನೆಯಿಂದ ಯಾಗ, ಇಂದು ಬೆಳಗ್ಗೆ ಪೂರ್ಣಾಹುತಿಯನ್ನ ಮಾಡಲಾಗ್ತಾ ಇದೆ. ದೇವರಿಂದಲೇ ಪ್ಲೇಗು, ದಡಾರ, ಮಾಯವಾದಂತ ನಂಬಿಕೆ ಇದೆ ನಮ್ಮ ಭಾರತೀಯರಲ್ಲಿ. ಈಗ ಕೊರೋನಾ ತಡೆಗೂ ಕೂಡ ದೇವರಿಗೆ ಮೊರೆ ಹೋಗಲಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳು ಸೇರಿದಂತೆ ಹಲವಾರು ಮಠಾಧೀಶರು ಯಾಗದಲ್ಲಿ ಭಾಗಿಯಾಗಿದ್ರು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಈಗಲೂ ಕೂಡ ಕೆಲವೊಂದು ಕಡೆ ಆ ದೇವರ ಹೆಸರು ಪ್ಲೇಗ್ ಮಾರಮ್ಮ ಅಂತೆಲ್ಲ ಇಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಈ ಹಿಂದೆ ಪ್ಲೇಗ್ ಬಂದಂತಹ ಸಂದರ್ಭದಲ್ಲಿ, ದೊಡ್ಡ ಮಹಾಮಾರಿ ಸಾಂಕ್ರಾಮಿಕ ರೋಗ ಬಂದಂತಹ ಸಂದರ್ಭದಲ್ಲಿ ಮಾರಮ್ಮಗೆ ಪೂಜೆ ಮಾಡೋದು ಆ ರೀತಿಯಾಗೆಲ್ಲ ಇತ್ತು. ಅದಕ್ಕೋಸ್ಕರನೇ ಕೆಲವೊಂದು ಕಡೆ ಈಗಲೂ ಕೂಡ ಇದೆ, ಕೆಲವು ದೇವರುಗಳನ್ನ ಪ್ಲೇಗ್ ಮಾರಮ್ಮ ಈ ರೀತಿಯಾಗೆಲ್ಲ ಕರೀತಾರೆ. ಆ ದೇವಸ್ಥಾನಗಳು ಕೂಡ ಈಗಲೂ ಕೂಡ ಇರುವಂತದ್ದು. ಅದೇ ರೀತಿಯಾಗಿ ಕೊರೋನಾ ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಈ ಒಂದು ವೈರಸ್ ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ವಿಶ್ವವನ್ನೇ ನಡುಗಿಸಿರುವಂತಹ ಹಿನ್ನೆಲೆಯಲ್ಲಿ ವಿಶೇಷವಾದಂತ ಯಾಗವನ್ನ ಮಾಡಲಾಗ್ತಾ ಇದೆ. ಆ ವಿಶೇಷವಾದಂತ ಯಾಗ ನಡೀತಾ ಇರುವಂತದ್ದು ತಿಪಟೂರಿನಲ್ಲಿ. ತಿಪಟೂರಿನಲ್ಲಿ ಈ ಒಂದು ವಿಶೇಷ ಯಾಗವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಕಾಳಿಕಾ ದೇವಿ ಆಗಿರ್ಬೋದು, ಆಂಜನೇಯ ಸ್ವಾಮಿ, ದುರ್ಗಾ ಪರಮೇಶ್ವರಿ, ಶನೇಶ್ವರನಲ್ಲಿ ಈ ಒಂದು ಯಾಗವನ್ನ ಮಾಡಲಾಗ್ತಾ ಇರುವಂತದ್ದು. ರಂಗನಹಳ್ಳಿ, ಇದು ತಿಪಟೂರಿನಲ್ಲಿ ಇರುವಂತ ರಂಗನಹಳ್ಳಿ ಸುಕ್ಷೇತ್ರದಲ್ಲಿ ನಡೀತಾ ಇರುವಂತ ಯಾಗ. ಈಗ ಆಲ್ರೆಡಿ ನಿರ್ಮಲಾನಂದನಾಥ ಶ್ರೀಗಳು ಸೇರಿದಂತೆ ಸಾಕಷ್ಟು ಜನ ಮಠಾಧೀಶರು ಕೂಡ ಈ ಒಂದು ಯಾಗದಲ್ಲಿ ಭಾಗಿಯಾಗಿದ್ರಂತೆ. ದೇಶದಲ್ಲೇ ಮೊದಲ ಬಾರಿಗೆ ಭೂತ ಭೈರವಿ ತಂತ್ರ ಯಾಗವನ್ನ ಮಾಡಲಾಗಿದೆ. ನಿಮ್ಗೆ ತೋರಿಸ್ತಾ ಇದೀವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಯಾಗವನ್ನ ಕೈಗೊಳ್ಳಲಾಗಿತ್ತು ಅಂತ. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿರುವಂತಹ ನಿರ್ಮಲಾನಂದನಾಥ ಶ್ರೀಗಳು ಈ ಒಂದು ಯಾಗದಲ್ಲಿ ಭಾಗಿಯಾಗಿದ್ರು. ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಯಾಕೆಂದ್ರೆ ಇದು ವಿಶ್ವದಲ್ಲಿ ವ್ಯಾಪಕವಾಗಿ ದಿನದಿಂದ ದಿನಕ್ಕೆ ಎಲ್ಲಾ ಕಡೆನೂ ಕೂಡ ಹಬ್ತಾ ಇದೆ, ಅದು ಜೋರಾಗಿ ವ್ಯಾಪಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಯಾಗವನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಎಲ್ಲ ಇತ್ತಲ್ಲ, ಈಗ ದೊಡ್ಡ ದೊಡ್ಡ ಸಾಂಕ್ರಾಮಿಕ ರೋಗಗಳು ಬಂದಂತಹ ಸಂದರ್ಭದಲ್ಲಿ ಪೂಜೆಯನ್ನ ಮಾಡುದು, ಯಾಗವನ್ನ ಮಾಡುದು, ಹೋಮ ಹವನ ಮಾಡುವುದು, ಅದೇ ರೀತಿಯಾಗಿ ಈಗ ಕೊರೋನಾ ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಯಾಗವನ್ನ ಮಾಡಲಾಗ್ತದೆ. ಭೂತ ಭೈರವಿ ತಂತ್ರ ಯಾಗ ಅಂತ ಈ ಒಂದು ಯಾಗದ ಹೆಸರು. ಅದನ್ನ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಯಾಗವನ್ನ ಮಾಡಲಾಗಿದೆ. ಇನ್ನು ಈ ಒಂದು ಯಾಗದಲ್ಲಿ ಭಾಗಿಯಾಗಿದ್ದಂತ ಯಶವಂತ ಶಾಸ್ತ್ರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಯಶವಂತ ಶಾಸ್ತ್ರಿ ಅವರೇ. ನಮಸ್ಕಾರ. ಈ ಭೂತ ಭೈರವಿ ತಂತ್ರ ಯಾಗ ಅಂದ್ರೆ ಯಾವ ಕಾರಣಕ್ಕೆ ಅನ್ನೋದನ್ನ ನೋಡ್ತಾ ಇದ್ವಿ, ಯಾವ ರೀತಿಯಾಗಿರುತ್ತೆ ಈ ಒಂದು ಯಾಗ ಅಂತ? ಇದು ಏನಪ್ಪಾ ಅಂತಂದ್ರೆ, ನಾವು ಆದಿ ಅನಾದಿ ಕಾಲದಿಂದನೂ ಕೂಡ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಏನಾದ್ರೂ ಕೂಡ ಈ ಸಾಂಕ್ರಾಮಿಕ ರೋಗಗಳು ಅಂತೇಳಿ, ಹಿಂದಿನ ಕಾಲದಲ್ಲಿ ನಾವು ಪ್ಲೇಗು, ದಡಾರ ಅಥವಾ ದಡಾರ ಈ ರೀತಿ ಕೆಲವು ಸಾಂಕ್ರಾಮಿಕ ರೋಗಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆ ಏನ್ ಮಾಡ್ತಿದ್ರು ಅಂದ್ರೆ, ಆ ದೈವ ಶಕ್ತಿಯ ಮೊರೆಯನ್ನ ಹೋಗ್ತಾ ಇದ್ವಿ. ಅಂದಿನಿಂದಲೂ ಕೂಡ ಆ ದೈವಿ ಸ್ವರೂಪಳಾಗಿರ್ತಕ್ಕಂತ ದೇವಿ ಬಂದು ನಮ್ಮ ಸಾಂಕ್ರಾಮಿಕ ರೋಗಗಳು ಅಂದ್ರೆ ನಮಗೆ ಆಗಿರ್ತಕ್ಕಂತ ರೋಗ ಭೀತಿಯನ್ನ ನಿವಾರಣೆ ಮಾಡ್ತಾಳೆ ಅಂತ ಹೇಳಿ ನಾವು ದೈವ ಶಕ್ತಿಯ ಮೊರೆ ಹೋಗ್ತಾ ಇದ್ವಿ. ಅದೇ ರೀತಿ ನಾವು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈಗ ಏನಪ್ಪಾ ಅಂದ್ರೆ, ಈ ಚೀನಾದಲ್ಲಿ ಈಗ ಬರ್ತಾ ಇದೆಯಲ್ಲ ಕೊರೋನಾ ವೈರಸ್ ಅಂತ ಹೇಳಿ, ಈ ಬರ್ತಕ್ಕಂತ ಈ ವೈರಸ್ ಅನ್ನ ತಡೆಗಟ್ಟಲಿಕ್ಕೆ ಅಂದ್ರೆ ಸಾಂಕ್ರಾಮಿಕ ರೋಗವನ್ನ ತಡೆಯೋಸ್ಕರ ಈ ಯಾಗವನ್ನ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ
ಶನೇಶ್ವರ ಸ್ವಾಮಿ ಪ್ರೀತ್ಯರ್ಥವಾಗಿ ಈ ಯಾಗವನ್ನ ಅಂದ್ರೆ ಭೂತ ಭೈರವಿ ತಂತ್ರ ಮೂಲಕ ದುರ್ಗಾ ದೀಪ ನಮಸ್ಕಾರ ಮತ್ತೆ ಏಕೋತ್ತರ ಕುಂಭಾಭಿಷೇಕ ಶಿವರುದ್ರ ಯಾಗ ಅಂತ ಹೇಳಿ ಲೋಕ ಕಲ್ಯಾಣಾರ್ಥವಾಗಿ ಮತ್ತೆ ಮನುಕುಲ ಉದ್ಧಾರಕ್ಕಾಗಿ ಮತ್ತೆ ಸಕಲ ರೋಗ ನಿವಾರಣೆಗಾಗಿ ಈ ಯಾಗವನ್ನ ಮಾಡ್ತಾ ಇರತಕ್ಕಂಥದ್ದು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಅಂದ್ರೆ ರಂಗನಹಳ್ಳಿ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಸ್ವಾಮಿಯವರ ಪ್ರೇರಣೆಯಂತೆ ನಮ್ಮ ರೋಗ ಭೀತಿ ನಿವಾರಣೆ ಆಗ್ಲಿ ಅಂತೇಳಿ ನಮ್ಮ ರಾಜ್ಯಕ್ಕೆ ಮತ್ತೆ ನಮ್ಮ ರಾಷ್ಟ್ರಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತೇಳಿ ಮಳೆ ಬೆಳೆ ಸಕಾಲಕ್ಕೆ ಆಗ್ಲಿ ಅಂತೇಳಿ ಈ ಯಾಗವನ್ನ ಮಾಡ್ತಾ ಇರತಕ್ಕಂಥದ್ದು. ಇದು ಎಷ್ಟು ದಿನಗಳ ಕಾಲ ನಡೀತಾ ಇರೋದು? ಇದು 3 ದಿನಗಳ ಕಾಲ ನಡೀತಕ್ಕಂತ ಯಾಗ. ಓಕೆ ಓಕೆ, ಥ್ಯಾಂಕ್ ಯು ಯಶವಂತ್ ಶಾಸ್ತ್ರಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಖಾಲಿ ಉಪಾಸಕಿ ಆಗಿರುವಂತ ಚಂದ ಪಾಂಡೆ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಂದ ಪಾಂಡೆ ಅವರೇ. ನಮಸ್ತೆ. ಈಗ ಈ ಹಿಂದೆ ನೋಡ್ತಾ ಇದ್ವಲ್ಲ, ಯಾವ್ದಾದ್ರು ಒಂದು ಸಾಂಕ್ರಾಮಿಕ ರೋಗ ಬಂದಂತ ಸಂದರ್ಭದಲ್ಲಿ ಯಾಗ ಹೋಮ ಹವನ ಮಾಡ್ತಾ ಇದ್ದಂತದ್ದು, ಅದೇ ರೀತಿಯಾಗಿ ಭೂತ ಭೈರವಿ ತಂತ್ರ ಯಾಗವನ್ನ ಮಾಡ್ಲಾಗ್ತಾ ಇದೆ. ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಯಾಗದ ಬಗ್ಗೆ? ಇಲ್ಲಿ ಏನಾಗುತ್ತೆ ಅಪ್ಪ, ಯಾವುದೇ ಒಂದು ಯಾಗಗಳು ಯಜ್ಞಗಳು ಹವನಗಳು ಮಾಡುವಾಗ ಅದಕ್ಕೆ ಹಾಕುವಂತ ಹವಿಸ್ಸು ಇರುತ್ತಲ್ಲ, ಹವಿಸ್ಸು ನಾವು ಹಾಕ್ತೀವಲ್ಲ, ಅದು ಯಾವ ದ್ರವ್ಯವನ್ನ ಹಾಕಿದಾಗ ಯಾವ ವೈರಸ್ ಆಗಿರ್ಬೋದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಸಾಯತ್ತೆ ಅನ್ನೋದು ಉಲ್ಲೇಖ ಇರತ್ತೆ. ಆಯ್ತಾ? ಅದರ ಜೊತೆಗೆ ಮಂತ್ರ ಘೋಷಗಳು, ಅದರ ಜೊತೆಗೆ ಜಾಗತೆ ಅಥವಾ ಘಂಟಾನಾದ ಈ ತರಂಗಗಳು ಅಂತೀವಿ, ಅಂದ್ರೆ ಹೈ ಫ್ರೀಕ್ವೆನ್ಸಿ ಇರುವಂತಹ ಶಬ್ದಕ್ಕೆ ಕೆಲವೊಂದು ಕ್ರಿಮಿಕೀಟಾಣುಗಳು ಸಾಯತ್ತೆ ಅನ್ನುವಂಥದ್ದು ಸೈಂಟಿಫಿಕ್ ಆಗೋ ಪ್ರೂವ್ ಆಗಿದೆ. ಆಯ್ತಾ? ಹಾಗಾಗಿ ಈ ಯಾಗಗಳನ್ನ ಮಾಡಿದಾಗ ಅದಕ್ಕೆ ಹಾಕುವ ಹವಿಸ್ಸು ಪೂರ್ಣಾಹುತಿಗಳು ಎಷ್ಟರ ಮಟ್ಟಿಗೆ ಹಾಕ್ತಿದ್ದಾರೆ ಅನ್ನೋದು ಮುಖ್ಯವಾಗತ್ತೆ. ಬ್ಲೈಂಡ್ಲಿ ಏನೋ ಒಂದ್ ಮಾಡ್ಬಿಡ್ತೀವಿ ಅದು ಕರೋನಾ ಇದು ವೈರಸ್ ಹೋಗ್ಬಿಡತ್ತೆ ಅನ್ನೋದಕ್ಕೆ ಬರೋದಿಲ್ಲ. ಆಯ್ತಾ? ಮುಖ್ಯವಾಗಿ ಮಂತ್ರಗಳ ಜೊತೆ ಘಂಟಾನಾದ ಶಂಕನಾದ ಜಾಗತೆ ಈ ಅದಕ್ಕೆ ಶೃಂಜನ್ ಅಂತ ಹೇಳ್ತೀವಿ, ಆ ನಾದಗಳಿಗೆ ಶೃಂಜನ್ ಅಂತೀವಿ. ಅದು ಎಷ್ಟು ತೀಕ್ಷ್ಣ ಮಟ್ಟಿಗೆ ಅವರು ನುಡಿಸ್ತಾರೆ ಬಾರಿಸ್ತಾರೆ ಅನ್ನೋದು ಮುಖ್ಯವಾಗತ್ತೆ. ಇದರಿಂದ ಪರಿಹಾರ ಇಲ್ಲ ಅಂತ ಅಲ್ಲ, ಆದರೆ ಎಷ್ಟರ ಮಟ್ಟಿಗೆ ನಾವು ಅದನ್ನ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ. ಓಕೆ ಓಕೆ. ಸೊ ಇದನ್ನ 3 ದಿನಗಳ ಕಾಲ ಅಂದ್ರೆ ವಿಶೇಷವಾಗಿ ಇಂತಹ ದೇವರ ಮುಂದೆನೆ ಮಾಡ್ಬೇಕು ಈ ಯಾಗನ, ಇಂತ ದೇವರೇ ಈ ಒಂದು ಈ ರೀತಿಯಾದಂತ ಸಾಂಕ್ರಾಮಿಕ ರೋಗನ ತಡಿಲಿಕ್ಕೆ ಸೂಕ್ತ ಅನ್ನೋದೇನಾದ್ರೂ ಇದೆಯಾ? ಇದೇನಾಗತ್ತೆ, ಯಾವುದೇ ಒಂದು ದೇವತಾ ಚಿತ್ರಣವನ್ನ ಮಾಡಿಕೊಂಡಾಗ ಅದರದ್ದು ಯಂತ್ರ ಅಂತ ಬರುತ್ತೆ, ಅಂದ್ರೆ ಮಂಡಲ ಹಾಕ್ತೀವಿ ನಾವಲ್ವಾ, ಆ ಮಂಡಲಗಳು, ಆ ಮಂಡಲಗಳು ಹೇಗೆ ರಚನೆ ಆಗತ್ತೆ ಅಂದ್ರೆ ಯಾವುದಾದ್ರೂ ಒಂದು ಮಂತ್ರ ಘೋಷಗಳನ್ನ ಮಾಡುವಾಗ ಶಬ್ದ ತರಂಗಗಳು ಅಂದ್ರೆ ನೀವು ಯಾವ್ದಾದ್ರು ಒಂದು ಥಿಂಗ್ಸ್ ಅಂದ್ರೆ ಆಕೃತಿಗಳು ಮೂಡತ್ತೆ, ಆ ಶಬ್ದ ತರಂಗ ಅದನ್ನ ನಾವು ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ನೋಡ್ಬೇಕಂದ್ರೆ ಬಹಳ ಹಗುರವಾದ ಮರಳಿನ ಕಣಗಳನ್ನ ಒಂದು ಸಾಫ್ಟ್ ಪರ್ಸೆಸ್ ಅಂದ್ರೆ ಅಲ್ಲಾಡುವಂತದ್ದು ಒಂದು ಯಾವ್ದಾದ್ರು ಇವಾಗ ಫಾರ್ ಎಕ್ಸಾಂಪಲ್ ಡ್ರಮ್ಮು ಇದ್ರದ್ ಮೇಲೆ ಹಾಕಿದಾಗ ಮಂತ್ರನಾದ ಮಾಡಿದಾಗ ಆ ವೈಬ್ರೇಷನ್ ತರಂಗಗಳಿಗೆ ಕಂಪನ ತಗೊಂಡು ಅಲ್ಲಿ ಒಂದು ಆಕೃತಿ ನೋಡುತ್ತೆ. ಆ ಆಕೃತಿಯ ಆಧಾರದ ಮೇಲೆ ಯಾವುದೇ ಒಂದು ರೋಗಗಳನ್ನ ತಡಿತಾ ಇದ್ರು ಆಗಿನ ಕಾಲದವರು, ಜನರಲ್ ಆಗಿ ಊರಾಚೆ ಇರುವಂತ ಮಾರಮ್ಮನಿಗೆ ಮಾಡೋರು ಈ ಒಂದು ಯಾವುದೇ ಒಂದು ಸಾಂಕ್ರಾಮಿಕ ರೋಗಗಳು ಬಂದಾಗ ಮಾರಮ್ಮನಿಗೆ ಪೂಜೆಗಳನ್ನ. ಅದ್ರ ಯಾವ ರೀತಿಯಾಗಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಂತ ನೀವು ಹೇಳ್ತಾ ಇದೀರಾ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಈ ಯಾಗದ ಫಲಾಫಲಗಳು ಏನಪ್ಪ ಅಂದ್ರೆ, ಇಂದಿನ ಕಾಲದಲ್ಲಿ ನಮ್ಮ ಜನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಪ್ಲೇಗು ಮತ್ತೆ ಸಾಂಕ್ರಾಮಿಕ ರೋಗಗಳು ಅಂತೇಳಿ ಧಡಾರ ಈ ರೀತಿ ಎಲ್ಲ ರೋಗಗಳ ನಿವಾರಣೆಗಾಗಿ ನಮ್ಮ ಎಲ್ಲ ಜನರು ಕೂಡ ಆ ದೈವದ ಮೊರೆಯನ್ನ ಹೋಗ್ತಾ ಇದ್ರು, ಆ ದೈವದ ಮೊರೆಯಿಂದ ಈ ಸಕಲ ರೋಗಗಳು ಕೂಡ ನಿವಾರಣೆ ಆಗ್ತಿದ್ವು. ಇವತ್ತು ಏನು ಸಾಂಕ್ರಾಮಿಕ ರೋಗ ಅಂತೇಳಿ ಬರ್ತಾ ಇದೆ, ಯಾವ್ದಪ್ಪ ಅಂದ್ರೆ ಕರೋನಾ ವೈರಸ್ ಅಂತ ಹೇಳಿ